ಚಿತ್ತಾಪುರದಲ್ಲಿ ಪ್ರಿಯಾಂಕರ್ಗೆ ಸೋಲಿಸಲು ಬಿಜೆಪಿ ಸ್ಕೆಚ್ ಉತ್ತಮ ಅಭ್ಯರ್ಥಿಗಳಿಗಿಂತ ಅಕ್ಕಿ ಕದ್ದು ಸಿಕ್ಕಿಬಿದ್ದವನ ಹಾವಳಿ ಬಿಜೆಪಿ ಸೇರಲಿ ಮಣಿಕಂಠ ಅಬ್ಬರ ಕಲ್ಯಾಣ ಕರ್ನಾಟಕದಲ್ಲಿ ಪಕ್ಷಕ್ಕೆ ಭಾರಿ ಮುಜುಗರ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಚಿತ್ತಾಪುರ ಪ್ರಿಯಾಂಕರ್ಗೆ ಕ್ಷೇತ್ರ ಪ್ರಿಯಾಂಕರ್ಗೆ ತುಂಬಾ ಸ್ಟ್ರಾಂಗ್ ಏನಲ್ಲ ಎರಡು ಸಾವಿರದ ಎಂಟರಲ್ಲಿ ಅವರು ಅವ್ರ ತಂದೆ ರಾಜೀನಾಮೆ ಕೊಟ್ಟಾಗ ಬೈ ಎಲೆಕ್ಷನಲ್ಲಿ ಸೋತಿದ್ರು ವಾಲ್ಮೀಕಿ ನಾಯಕ್ ಗೆದ್ದಿದ್ರು ಅಂದರೆ ಪ್ರಿಯಾಂಕರ್ಗೆ ಮೊದಲ ಚುನಾವಣೆ ಸೋಲಿಂದ ಶುರುವಾಗಿತ್ತು ಹದಿಮೂರಲ್ಲಿ ಚುನಾವಣೆ ಗೆದ್ದರು ಮಂತ್ರಿ ಆದರು ಹದಿನೆಂಟರಲ್ಲಿ ಗೆದ್ದರು ಈಗ ಇಪ್ಪತ್ತ್ಮೂರರ ಚುನಾವಣೆ ಈ ಚುನಾವಣೆ ಬಿ ಜೆ ಪಿಯಿಂದ ಉಮೇಶ್ ಜಾಧವ್ ಲೈಕ್ ಏನು ಸುನಿಲ್ ವಲಯಾಪುರ್ ಹಿಂಗೆಲ್ಲ ಆಯಿತು ಈ ಮಣಿಕಂಠ್ ರಾಥೋಡ್ ಅನ್ನೋ ಲೆಕ್ಕಾಚಾರ ಹೆಸರು ಚಾಲ್ತಿಗೆ ಇನ್ನು ಅರವಿಂದ್ ಕೂಡ ಇದೆ ಅರವಿಂದ್ ಚವಾನ್ ಹೆಸರುಗಳು ಕೂಡ ಇದೆ ಬಟ್ ಮಣಿಕಂಠ ರಾಠೋಡ್ ಏನು ಅಂತಂದರೆ ಈ ಹಿಂದೆ ಭಾಳಷ್ಟು ಸುಮ್ಮನೆ ಸ್ವ ಸೌಂಡಿಂಗ್ ಆಗ್ತಾಯಿತ್ತು ಆದರೆ ಆತ ಯಾವ ರೀತಿ ಅಂತಂದರೆ ಈ ಬಿ ಜೆ ಪಿ ಸಕ್ರಿಯವಾಗಿ ಅಂದರೆ ದೀರ್ಘಕಾಲದ ಲೀಡ್ರ್ ಏನಲ್ಲ ಆದರೆ ಈಗ ಬಿ ಜೆ ಪಿ ಟಿಕೆಟ್ ನನಗೆ ಅಂತ ಚಿತ್ತಾಪುರದಲ್ಲಿ ನನಗೆ ಆಗಿದೆ ಹೈಕಮಾಂಡನ್ನು ಕೊಡ್ತಾಯಿದ್ದಾರೆ ಆರ್ ಎಸ್ ಎಸ್ ಅವರು ಕೊಡ್ತಾ ಇದ್ದಾರೆ ಎಲ್ಲ ಕೊಡ್ತಾಯಿದ್ದಾರೆ ಅಂತ ಹೇಳ್ಕೊಂಡು ಹೋಗ್ತಿರೋ ಪರಿಣಾಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾಕೆಂದರೆ ಅವ್ರ ಮೂಲ ಚಿತ್ತಾಪುರ ಅಲ್ಲ ಗುರುಮೆಟ್ಕಲ್ ಯಾದಗಿರಿ ಜಿಲ್ಲೆ ಈ ಹಿಂದೆ ಅಖಂಡ ಕಲಬುರಗಿ ಜಿಲ್ಲೆಗೆ ಬರುತ್ತದು ಗುರುಮೆಟ್ಕಲ್ನಿಂದ ಬಂದು ಚಿತ್ತಾಪುರಕ್ಕೆ ನಂದೆ ಹಾವಳಿ ಅಂದ್ಕೊಂಡು ಓಡಾಡ್ತಿರೋದು ಈಗಾಗ ಕಲಬುರಗಿ ಹಾಗೆ ಯಾದಗಿರಿ ಜಿಲ್ಲೆಯ ಬಿಜೆಪಿ ನಾಯಕರ ನಿದ್ದೆಗೆಡಿಸಿದೆ ಯಾಕೆಂದ್ರೆ ಯಾವುದೇ ನಾಯಕ ಆಗಲಿ ಆತನಿಗೆ ಒಂದ್ ಕಡೆ ಟಿಕೆಟ್ ಕೊಡೋದಾದ್ರೆ ಅಕ್ಕಪಕ್ಕ ಕ್ಷೇತ್ರ ಮೇಲೆ ಪ್ರಭಾವ ಬೀರುತ್ತೆ ಆತ ಉತ್ತಮನ ಏನು ಅಂತ ಇದನ್ನ ಮೇಲೆ ಒಂದು ಹತ್ತಾರು ಕೇಸ್ಗಳಿದೆ ಜೊತೆಗೆ ಪಡಿತರ ಅಕ್ಕಿಯೇ ಕದ್ದು ಮಾರಾಟ ಮಾಡೋ ಪ್ರಕರಣಗಳಲ್ಲಿ ಹೆಚ್ಚಾಗಿ ಸಿಕ್ ಬಿದ್ದಿರ್ತಕ್ಕಂಥದ್ದು ಹೀಗಾಗಿ ಒಂದಷ್ಟು ಜನ ವಿರೋಧಿಗಳು ಇತರನ ಅಕ್ಕಿ ಕಳ್ಳ ಅಂತಲೇ ಕರೀತಾರೆ ಅಕ್ಕಿ ಕದ್ದು ಮಾರ್ತಾ ಇದ್ರು ಅಂತ ಮತ್ತೊಂದು ವಿಚಾರ ಅಂತಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಪ್ರಿಯಾಂಕ್ ಖರ್ಗೆ ವಿರುದ್ಧ ಮಾತಿನ ಶೈಲಿ ದಾಟಿ ಇದೆಯಲ್ಲ ಎಂಥ ಸಭ್ಯಸ್ಥರಿಗೆ ಮತ್ತು ಅವರ ಪಕ್ಷ ಕಾರ್ಯಕರ್ತಕ್ಕೂ ಸಹ ಒಂದು ರೀತಿಯ ಮುಜುಗರ ತರುವಂಥ ಸನ್ನಿವೇಶಗಳು ಹೀಗಾಗಿ ಚಿತ್ತಾಪುರದಲ್ಲಿ ಗುರುಮೆಟ್ಕಲ್ನಿಂದ ಬಂದಂಥ ಮಣಿಕಂಠ ರಾಠೋಡ್ ಹಾವಳಿ ಇಡ್ತಾ ಇರೋ ಕಾರಣ ಬಿ ಜೆ ಪಿ ಪಕ್ಷಕ್ಕೆ ದೊಡ್ಡ ಮಟ್ಟಿಗೆ ಡ್ಯಾಮೇಜ್ ಆಗ್ತಾ ಇದೆ ಯಾಕೆಂದರೆ ಪ್ರಿಯಾಂಕರ್ಗೆ ಸೋಲಿಸಬೇಕು ಅಂತ ಬಿ ಜೆ ಪಿ ಪ್ರಯತ್ನ ಇದೆ ಆದರೆ ಬಿ ಜೆ ಪಿ ಟಿಕೆಟ್ ನನಗೆ ಅಂತ ಹೇಳ್ಕೊಂಡು ಹೋದವರು ಬೇರೆ ಬೇರೆ ಕ್ಷೇತ್ರ ಕೂಡ ಈ ಥರ ಹಾವಳಿ ಇಡ್ತಾ ಇದ್ದಾರೆ ಸೊ ಮಣಿಕಂಠ್ ರಾಥೋಡಿಂದಾಗಿ ಮಣಿಕಂಠ ಹ ಮಣಿಕಂಠಕರ್ ರಾಥೋಡ್ ಆಗ್ಬಿಟ್ಟಿದೆ ಈಗ ನಾವು ಮಣಿಕಂಠ ರಾಥೋಡ್ ಬಗ್ಗೆ ನೋಡ್ಬೇಕು ಸ್ಟೋರೀಸ್ ಎಲ್ಲಾ ಚೆಕ್ ಮಾಡ್ಬೇಕಾದ್ರೆ ಅವರು ಖರ್ಗೆನ ಎಲ್ಲಾ ಪಕ್ಷದವರು ಪ್ರೀತಿ ಮಾಡ್ತಾರೆ ರಾಜಕೀಯವಾಗಿ ಏನೇ ದ್ವೇಷ ಇರಬಹುದು ಬಟ್ ಆಸ್ ಎ ಪರ್ಸನಲ್ ಆಗಿ ಇಷ್ಟ ಪಡ್ತಾರೆ ದೊಡ್ಡ ರಾಜಕಾರಣ ಏನಪ್ಪ ಕರ್ನಾಟಕದಿಂದ ಅಂತ ಬಿಜೆಪಿ ಕೂಡ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಲ್ಲ ಖರ್ಗೆನ ಆದ್ರೆ ಇವ್ರು ಪಂಚೆ ಬೀಚ್ ಹೊಡಿತೀನಿ ಈ ತರ ಮಾತೆಲ್ಲ ಬಳಸಿದಾರೆ ಮಣಿಕಂಠ ಖರ್ಗೆಗೆ ಅದೇ ವಯಸ್ಸಲ್ಲ ಹ್ಮ್ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಆಗಿರೋ ವಯಸ್ಸ ರಾಜಕೀಯಕ್ಕಾಗಿರೋ ಅನುಭವಕ್ಕೆ ಅವರು ವಯಸ್ಸಾಗಿಲ್ಲ ಹ್ಮ್ ಇದೇ ಬಿಜೆಪಿ ಪಕ್ಷಕ್ಕೆ ಏನಾಗ್ತಿದೆ ಅಂತಂದ್ರೆ ಕೆಲವರೆಲ್ಲ ನಿಯತ್ತಾಗಿ ವರ್ಷಾಂಗಟ್ಲೆ ದುಡಿದವ್ರು ಸೈಲೆಂಟ್ ಇರ್ತಾರೆ ಈಗ ಹಾದ್ಬೀದಿಲ್ ಮಾತಾಡ್ಕೊಂಡು ಆ ಪಾರ್ಟಿಗೆ ಡ್ಯಾಮೇಜ್ ಮಾಡೋ ಸಂಕಲ ಇವರು ಕೂಡ ಇತ್ತ ಕಡೆ ಆಗ್ಲೇ ಹೇಳಿದಂತೆ ಬಿಜೆಪಿ ಹೆಚ್ಚಿನ ಜವಾಬ್ದಾರಿಗಳು ಇಲ್ಲ ದೀರ್ಘಕಾಲದ ಸಕ್ರಿಯ ಕಾರ್ಯಕರ್ತನೂ ಅಲ್ಲ ಈ ಮಲ್ಲಿಕಾರ್ಜುನ್ ಖರ್ಗೆ ಪ್ರಿಯಾಂಕ್ ಖರ್ಗೆ ಬೈಕ್ ಕಂಡು ನಾನು ಒಬ್ಬ ಬಿಜೆಪಿ ಲೀಡರ್ ನಂಗೆ ಟಿಕೆಟ್ ಬೇಕು ಅಂತ ಓಡಾಡ್ತಿರ್ತಕ್ಕಂಥದ್ದು ಬಿಜೆಪಿಗೆ ದೊಡ್ಡ ಮಟ್ಟಕ್ಕೆ ಹಿನ್ನಡೆ ಆಗ್ತದೆ ಕೆಲವೊಂದು ಎಫ್ ಆಗಿತ್ತು ಆಗಿತ್ತು ಮಾಡಿದ್ರು ಮಾಡಿದ್ರನ್ನೆಲ್ಲ ಬಿಜೆಪಿ ಇದೆಲ್ಲವೂ ಗೊತ್ತು ಆದ್ರೂ ಒಂಥರ ಏನೋ ಬೆಕ್ ಮುಚ್ಕೊಂಡು ಕಣ್ ಮುಚ್ಕೊಂಡು ಹಾಲ್ ಕುಡಿದ್ರೆ ಬೆಕ್ ಗೊತ್ತಾಗಲ್ಲ ಅನ್ಸುತ್ತಲ್ಲ ಆ ತರದ್ದು ನೋಡ್ಕೊಂಡು ಸನ್ನಿವೇಶಗಳೆಲ್ಲ ಇಲ್ಲ ಇವರಿಗೆ ನನಗೆ ಟಿಕೆಟ್ ಆಗತ್ತೆ ಅಂತ ಹೇಳ್ಕೊಂಡು ಹೋಗ್ತಾ ಇರ್ತಕ್ಕಂತ ಸನ್ನಿವೇಶ ಇದೆಯಲ್ಲ ಅದು ದೊಡ್ಡ ಮಟ್ಟಿಗೆ ಡ್ಯಾಮೇಜ್ ಮಾಡ್ತಾ ಇದೆ ಪಾರ್ಟಿಗೆ ಅದು ಪಕ್ಷದಿಂದ ಒಂದಷ್ಟು ಸಭ್ಯಸ್ಥರ ಮತಗಳನ್ನ ದೂರ ಮಾಡ್ತಾ ಇದೆ ಇಂಥವ್ರೆಲ್ಲ ಎಮ್ ಎಲ್ ಎಗಳ ಆಗ್ಬಿಟ್ರೆ ಇಂಥವ್ರೆಲ್ಲ ಇದಾರ ಈ ತನ್ನ ಆಕ್ಟಿವಿಟೀಸ್ ಇಂದಾಗೆ ಬಿಜೆಪಿ ಇಂದ ಒಂದಷ್ಟು ಮತಗಳು ದೂರ ಆಗ್ತಿದೆ ಅನ್ನೋ ಚರ್ಚೆ ಇಲ್ಲಿ ಚಾಮರಾಜ ಪೇಡ ಸೈಲೆಂಟ್ ನಾವು ವಿಚಾರ ಬಂದ ತಕ್ಷಣ ನಾವು ಹಂಗೆ ಹಿಂಗೆ ನಾವು ವಜಾ ಮಾಡ್ಬಿಡ್ತೀವಿ ಸದ ಮೆಂಬರ್ಶಿಪ್ ನ ರದ್ದು ಮಾಡ್ತೀವಿ ಅಂದ್ರು ಇಲ್ಲಿ ಇಡಿ ರಾಜ್ಯಕ್ಕೆ ಗೊತ್ತಾಗ್ತಿದೆಯಪ್ಪ ಇದೆಯಪ್ಪ ಮನ ಮರೆಯದ ಹೋಗ್ತಿರೋದು ಬಿಜೆಪಿಗೆ ಗೊತ್ತಾಗ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಈಗ ಮುಗ್ಗ ಬಾಯಿಗೆ ಬಂದಂಗೆ ಬಯದಿದೆಯಲ್ಲ ಬಿಜೆಪಿಗೆ ದೊಡ್ಡ ಡ್ಯಾಮೇಜ್ ರಾಜಕಾರಣದಲ್ಲಿ ಆರೋಗ್ಯಕರ ಚರ್ಚೆ ಇರಬೇಕು ಆರೋಗ್ಯಕರ ಹೋರಾಟ ಇರಬೇಕು ಸೇರು ಸವಾಸರು ಮಾಡಬೇಕು ಬಟ್ ಹಿಂಗೆ ಸಂಸ್ಕಾರ ಸಂಸ್ಕೃತಿ ಅಂತ ಬಿ ಜೆ ಪಿ ಈ ಮಟ್ಟಿಗೆ ಇವ್ರ ಯಾರನ್ನೋ ಅರ್ಹತೆ ಯೋಗ್ಯತೆ ಬೇಕು ಅಂತ ಕರಿತಾರಲ್ಲ ಅದ್ಯಾವುದೂ ಇಲ್ಲದ ಇವ್ರನ್ನ ಕ್ಯಾಂಡಿಡೇಟ್ ಅಂತ ಹೇಳ್ಕೊಂಡು ಓಡಾಡ್ತಿದ್ರು ಅವ್ರ ಮೇಲೆ ಆಕ್ಷನ್ ತಗೊಳ್ದಿರೋದಾಯ್ತಲ್ಲ ದೊಡ್ಡ ಮಟ್ಟಿಗೆ ಮುಜುಗರ ಆಗ್ತಾ ಇದೆ ನೋಡ್ಬೇಕು ಎಸ್ ವೀಕ್ಷಕರ ನಿಮ್ಮ ಪ್ರಕಾರ ಚಿಂತಾಪುರ ಏನಾಗುತ್ತೆ ಹಾಗೆ ಮಣಿಕಂಟಕ ರಾಥೋಡ್ ಎಷ್ಟು ಮಟ್ಟಿಗೆ ಬಿಜೆಪಿಗೆ ಕಂಟಕ ಆಗ್ತಾವ್ರೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ದೊಂದು ಕಳಕಳಿ ಎಲ್ಲ ವೀಡಿಯೋಲು ಹೇಳ್ತೀವಿ ನಾಟ್ ಓನ್ಲಿ ದಿಸ್ ವಿಡಿಯೋ ಯೋಗ್ಯರ್ಗೋಟ್ ಹಾಕಿ ಅಯೋಗ್ಯರ್ಗ ಹಾಕ್ಬೇಡಿ ಯಾರಿಗೆ ಎಮ್ ಎಲ್ ಎ ಆಗ್ಲಿಕ್ಕೆ ಯೋಗ್ಯತೆ ಇದೆ ಅರ್ಹತೆ ಇದೆ ಅವ್ರಿಗೆ ಕ್ರಿಮಿನಲ್ ಕ್ರಿಮಿನಲ್ಗಳಿಗೆ ಕಳ್ಳಕಾಕ್ರಿಗೆ ಫೋರ್ ಟ್ವೆಂಟಿಗಳಿಗೆ ದರೋಡೆ ಕೋರ್ರಿಗೆ ಲೂಟಿ ಕೋರ್ರಿಗೆ ಓಟಾಕ್ಬೇಡಿ ಯಾಕೆ ಅಂದರೆ ನಂತರ ನಿಮ್ಮನ್ನು ಲೂಟಿ ಮಾಡೋಕ್ ಕಳೀತಾರೆ ಈಗ ಯಾವ್ಯಾವುದು ಲೂಟಿ ಮಾಡ್ಕೊಂಡಿದ್ರು ಅನ್ನೋ ಅಫಿಷಿಯಲ್ ಲೂಟಿ ಮಾಡ್ತಿರ್ತಾರೆ ಕೆಲವರು ಅಫಿಷಿಯಲ್ ಅವಕಾಶ ಕೊಟ್ಟಂಗೆ ಆಗತ್ತ ಮೇಲೆ ಸೊ ಹಾಗಾಗಿ ಜನ ಯೋಚನೆ ಮಾಡಿ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಯೋಗ್ಯರನ್ನು ಆಯ್ಕೆ ಮಾಡಿ ಇದು ಕರ್ನಾಟಕ ಟಿ ಕನ್ನಡಿಗರ ಧ್ವನಿ